ನಮಸ್ಕಾರ ವೀಕ್ಷಕರೇ ಎಪಿಸೋಡ್ನಲ್ಲಿ ನಾನು ನಿಮಗೆ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ ಮುಂದೋಕ್ಕಿಂತ ಮುಂಚೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಮೊದಲಿಗೆ ನೋಡೋಣ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನು ಅಂತ ಪರೀಕ್ಷೆಯನ್ನು ಬರೆಯಲು ಒಟ್ಟಾಗಿ ನೋಂದಣಿ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ 848,203 ಇದೆ ಅದರಲ್ಲಿ ಹುಡುಗರ ಸಂಖ್ಯೆ 448,560 ಹಾಗೂ ಹುಡುಗಿಯರು 399,643 ಇಲ್ಲಿ ಪರೀಕ್ಷೆಯನ್ನು ಎದುರಿಸಲಿದ್ದಾರೆ ಈಗ ಪರೀಕ್ಷಾ ಕೇಂದ್ರ ಮತ್ತು ಹಾಗೂ ಬ್ಲಾಕ್ಗಳ ಬಗ್ಗೆ ನೋಡಿದರೆ ಬೆಂಗಳೂರು ವಿಭಾಗದಲ್ಲಿ 1014 ಪರೀಕ್ಷಾ ಕೇಂದ್ರ ಹಾಗೂ 72 ಬ್ಲಾಕ್ಗಳಿವೆ ಮೈಸೂರು ವಿಭಾಗದಲ್ಲಿ 587 ಪರೀಕ್ಷಾ ಕೇಂದ್ರ ಹಾಗೂ 42 ಬ್ಲಾಕ್ಗಳಿವೆ ಕಲಬುರಗಿ ವಿಭಾಗದಲ್ಲಿ 541 ಪರೀಕ್ಷಾ ಕೇಂದ್ರ ಹಾಗೂ 82 ಬ್ಲಾಕ್ಗಳಿವೆ ಅದೇ ರೀತಿ ಬೆಳಗಾವಿಯಲ್ಲಿ 737 ಪರೀಕ್ಷಾ ಕೇಂದ್ರ ಹಾಗೂ 134 ಬ್ಲಾಕ್ಗಳಿವೆ ಒಟ್ಟಾಗಿ 2879 ಪರೀಕ್ಷಾ ಕೇಂದ್ರಗಳಿವೆ ಹಾಗೂ 330 ಬ್ಲಾಕನ್ನು ತೆರೆಯಲಾಗಿದೆ ಇಂದು ಆಕಾಶವಾಣಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಿರ್ದೇಶಕಿ ವಿ ಸುಮಂಗಲ ಪರೀಕ್ಷಾ ಕ್ರಮ ಹಾಗೂ ಮಕ್ಕಳು ಪಾಲಕರು ಶಿಕ್ಷಕರು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಬಗ್ಗೆ ತಿಳಿಸಲಿದ್ದಾರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡುವ ಮೊದಲು ಕೆಲವು ನಿಯಮಗಳು ನಿಮಗೆ ಗೊತ್ತಾಗಿರಲೇಬೇಕಾಗುತ್ತೆ ಸೋ ಆ ಕಡೆಯಿಂದಾಗಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ ಸೋ ಮೊದಲನೇದು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯಕ್ಕಿಂತ 1.5 ಗಂಟೆ ಮುಂಚೆನೇ ಹಾಜರಿರಬೇಕಾಗುತ್ತೆ ಏಕೆಂದರೆ ಅಲ್ಲಿ ನಿಮಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗುತ್ತೆ ಅಂದರೆ ಆರೋಗ್ಯ ತಪಾಸಣೆ ಮಾಡುವ ಕಾರಣದಿಂದಾಗಿ ವಿದ್ಯಾರ್ಥಿಗಳು 1.5 ಗಂಟೆ ಮುಂಚೆನೇ ನಿಮಗೆ ಪರೀಕ್ಷಾ ಕೇಂದ್ರಕ್ಕೆ ವಿಸಿಟ್ ಮಾಡಬೇಕಾಗುತ್ತೆ ಎರಡನೇದು ಆರೋಗ್ಯ ತಪಾಸಣೆಗೂ ಮುನ್ನ ಕೈಗಳನ್ನು ಸ್ಯಾನಿಟೈಸರ್ ನಿಂದ ಸ್ವಚ್ಛ ಮಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕಾಗುತ್ತೆ ಮತ್ತೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಪರಸ್ಪರ 1 ಮೀಟರ್ ಅಂತರ ಕಾಪಾಡಿಕೊಂಡು ಸಾಲಿನಲ್ಲಿ ತೆರಳಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಬೇಕು ಮಾಸ್ಕ್ ತರಲು ಮರೆತಿದ್ರೆ ಆರೋಗ್ಯ ತಪಾಸಣೆ ಕೌಂಟರ್ನಲ್ಲಿ ನೀಡಲಾಗುತ್ತೆ ಅದನ್ನು ಹೋಗಿ ತೆಗೆದುಕೊಳ್ಳಬಹುದು ಮತ್ತೆ ಕೆಮ್ಮುವಾಗ ಸೀನುವಾಗ ಮೂಗು ಬಾಯಿಗೆ ಕರವಸ್ತ್ರ ಅಥವಾ ತಮ್ಮ ಕೈ ಅಡ್ಡ ಹಿಡಿದುಕೊಳ್ಳಬೇಕು ಬಾಗಿಲು ಕಿಟಕಿಗಳು ಹಾಗೂ ಇತರ ಯಾವುದೇ ವಸ್ತುಗಳನ್ನು ಅನಗತ್ಯವಾಗಿ ಮುಟ್ಟಬೇಡಿ ಬೇರೆ ವಿದ್ಯಾರ್ಥಿಗಳಿಂದ ಯಾವುದೇ ವಸ್ತು ಪಡೆಯಬೇಡಿ ನೀವು ಕೊಡಬೇಡಿ ಕೊನೆಯದಾಗಿ ಪರೀಕ್ಷೆ ಅವಧಿಯಲ್ಲಿ ಅನಾರೋಗ್ಯದ ಲಕ್ಷಣಗಳು ಕಂಡುಬಂದಲ್ಲಿ ಮೇಲ್ವಿಚಾರಕರಿಗೆ ತಿಳಿಸಬೇಕು ಹಾಗೂ ತಮ್ಮದೇ ಬ್ಯಾಗಿನಲ್ಲಿ ನೀರು ಬಾಟಲ್ ಆಹಾರದ ಡಬ್ಬಿ ತರಬೇಕು ಪರೀಕ್ಷಾ ಕೇಂದ್ರದ ಕುರಿತು ಪಾಲಕರಿಗೆ ಮಾಹಿತಿ ನೀಡಬೇಕು ಅಂತಂದರೆ ಒಂದನೇದು ಪರೀಕ್ಷಾ ಕೇಂದ್ರದಲ್ಲಿ ಸೋಂಕು ನಿವಾರಕಗಳನ್ನು ಸಿಂಪಡಿಸಲಾಗಿರುತ್ತದೆ ಕಡ್ಡಾಯವಾಗಿ ಸ್ಯಾನಿಟೈಸರ್ ಸಹ ಬಳಸಲಾಗುತ್ತೆ ಪರೀಕ್ಷೆ ನಡೆಯುವ ದಿನ ಬೆಳಗ್ಗೆ 8:30 ಪರೀಕ್ಷೆ ಮುಗಿಯುವ ತನಕ ಆರೋಗ್ಯ ತಪಾಸಣೆ ಕೌಂಟರ್ಗಳು ಕಾರ್ಯನಿರ್ವಹಿಸಲಿವೆ ಹಾಗೂ ಪರೀಕ್ಷಾ ಕೇಂದ್ರದ ಹತ್ತಿರ ಗುಂಪು ಸೇರಲು ಸಹ ಅವಕಾಶ ಇರುವುದಿಲ್ಲ ಇನ್ನೊಂದು ಮಾಹಿತಿ ಹೇಳಬೇಕು ಅಂತಂದರೆ ಕೋವಿಡ್ ಪಾಸಿಟಿವ್ ಕ್ವಾರಂಟೈನ್ನಲ್ಲಿರುವವರ ಹಾಗೂ ಸಂಬಂಧಿಕರ ಸಂಪರ್ಕವಿರುವಂಥ ಮಕ್ಕಳಿಗೆ ಪೂರಕ ಪರೀಕ್ಷೆಯಲ್ಲಿ ಅವಕಾಶ ಕಲ್ಪಿಸಲಾಗುವುದು ಅಲ್ಲಿ ಅವರಿಗೆ ರಿಪೀಟರ್ ಅಂತ ಕನ್ಸಿಡರ್ ಮಾಡಲಾಗುವುದಿಲ್ಲ ಫ್ರೆಷರ್ ಅಂತಲೇ ಕನ್ಸಿಡರ್ ಮಾಡಿ ಫಲಿತಾಂಶವನ್ನು ನೀಡಲಾಗುತ್ತೆ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಮತ್ತು ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಇರಲಿದೆ ಅದನ್ನು ಪಾಸ್ ವಲಯಾಗಿರುವುದರಿಂದಾಗಿ ಗುರುತು ಪತ್ರ ಇರುವ ಪರೀಕ್ಷಾ ಸಿಬ್ಬಂದಿ ಹಾಲ್ ಟಿಕೆಟ್ ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಎಂದು ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ದ್ವಿತೀಯ ಪಿ ಯು ಸಿಯ ಮೌಲ್ಯಮಾಪನದ ಅಪ್ಡೇಟ್ ಬಗ್ಗೆ ಹೇಳಬೇಕು ಅಂತಂದರೆ ಜೂನ್ 19 ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮೌಲ್ಯಮಾಪನ ನಡೆದಿತ್ತು ಇದಲ್ಲದೆ ಭಾಳಷ್ಟು ಉಪನ್ಯಾಸಕರು ಮೌಲ್ಯಮಾಪನಕ್ಕೆ ಹಾಜರಾಗಿರಲಿಲ್ಲ ಆದರೆ ಸೋಮವಾರದಿಂದ 20 ಜಿಲ್ಲೆಗಳಲ್ಲಿ ಮೌಲ್ಯಮಾಪನ ಕಾರ್ಯ ನಡೀತಾ ಇದೆ ಇಂಗ್ಲಿಷ್ ವಿಷಯವನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳ ಮೌಲ್ಯಮಾಪನ ಹಾಗೂ ಆನ್ಲೈನ್ ಮಾರ್ಕ್ಸ್ ಎಂಟ್ರಿ ಸಹ ಬಹುತೇಕ ಮುಗಿದಿದ್ದು ಇಂಗ್ಲಿಷ್ ಮೌಲ್ಯಮಾಪನ ಹಾಗೂ ಆನ್ಲೈನ್ ಮಾರ್ಕ್ಸ್ ಎಂಟ್ರಿ ಮುಗಿದ ನಂತರ ಫಲಿತಾಂಶವನ್ನು ಪ್ರಕಟಿಸುವ ಬಗ್ಗೆ ಚಿಂತನೆ ಮಾಡಲಾಗುವುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಕೊನೆಯದಾಗಿ ನೋಡೋಣ ಜೂನ್ 18 ನಡೆದಿರುವಂತಹ ದ್ವಿತೀಯ ಪಿ ಯು ಸಿಯ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ತಪ್ಪುಗಳಿದ್ದು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕೆಂತೇಳಿ ಆಗ್ರಹಿಸಲಾಗಿದೆ ಯಾವೆಲ್ಲ ಪ್ರಶ್ನೆ ಸಂಖ್ಯೆಯಲ್ಲಿ ತಪ್ಪುಗಳಿವೆ ಅಂತ ಇಲ್ಲಿ ಕಲೆಕ್ಷನ್ ಮಾಡಿದರೆ ಅದನ್ನು ನಮಗೆ ಹೇಳ್ತಾ ಇದೆ ನೋಡಿ ಪ್ರಶ್ನೆ 2 ಮತ್ತು ಪ್ರಶ್ನೆ 1 ಉಪಪ್ರಶ್ನೆ 8 ಪ್ರಶ್ನೆ 11 ಪ್ರಶ್ನೆ 24 ಪ್ರಶ್ನೆ 32 ಹಾಗೂ ಪ್ರಶ್ನೆ 33 ಬಿಯಲ್ಲಿ ಆನ್ ಬದಲು ಎ ಅಲ್ಲದೆ ಅನಾವಶ್ಯಕ ಆಫ್ ಸೇರಿದಂತೆ ಕೆಲವು ತಪ್ಪುಗಳು ರಚಿಸುತ್ತಿವೆ 100 ಅಂಕಗಳ ಪ್ರಶ್ನೆಯಲ್ಲಿ 25 ಅಂಕಗಳ ಪ್ರಶ್ನೆಗಳ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳಿದಾಗ ರಾಜ್ಯ ಪಿ ಯು ಶಿಕ್ಷಣ ಇಲಾಖೆ ನಿರ್ದೇಶಕರು ಹೇಳಿರುವುದೇನೆಂದರೆ ಆಯ್ಕೆಗಳನ್ನು ಕೀ ಆನ್ಸರ್ನಲ್ಲಿ ಕೊಡಲಾಗಿದೆ ಅದಕ್ಕಾಗಿ ಗ್ರೇಸ್ ಮಾರ್ಕ್ಸ್ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಪಿ ಯು ಬೋರ್ಡ್ನ ಗ್ರೇಸ್ ಮಾರ್ಕ್ಸ್ ಕೊಡಲಾಗುವುದಿಲ್ಲ ಎಂಬ ನಿರ್ಧಾರದ ಅನಿಸಿಕೆ ನೀವು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್